ಯಾರನ್ನ ಖರೀದಿ ಮಾಡಿದ್ರು, ಅವ್ರ ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅನ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ. ಸೊ ಅದು ನೀವು ಕೊಡಿಸಿದ್ದೇನೆ ಅಥವಾ ಹೇಗೆ ಅಂತ ಕೇಳ್ತಾರೆ. ತರುಣ್ ಆಗ್ಲಿ, ದರ್ಶನ್ ಆಗ್ಲಿ, ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ, ನಮಗೆ ಒಂದು ಫ್ಯಾಮಿಲಿ ಅಂತ ನಾನು. ಸೊ ನಾವು ಈ ತರ ಕುತ್ಕೊಂಡು ಈ ತರದ ಒಂದು ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ವಿ. ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು. ಸೊ ಅದಕ್ಕೆ ಬೇರೆ ಬೇರೆ ಏನೇನೋ ಆಗುತ್ತೆ. ಸೊ ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಶುರು ಮಾಡಿ ನಮ್ದು ರಾಕ್ ಲೈನ್ ಎಂಟರ್ಟೈನ್ಮೆಂಟ್, ರಾಕ್ ಲೈನ್ ಅಂತ ಕಾಂಟ್ರವರ್ಸಿ ಇದೆಲ್ಲ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅವ್ರು ಕೇಳಿದ್ರು, ನನಗೆ ಕೇಳಿದ್ರೆ ಆಕ್ಚುಲಿ ನಾನು ಸೀಕ್ವಲ್ ಮಾಡಲ್ಲ, ಮುಗಿದ ಕಾಟೆರ ಮುಗಿದೋಗಿ ಒಂದು ಕತೆ ತಿರುಗಾದ್ರೆ ವಿಷು ಅಂದ್ರೆ ಆ ತರ ನಿಲುಗೆ ಅಲ್ಲ, ನನಗೆ ಇಷ್ಟ ಇಲ್ಲ ಅಷ್ಟೇ. ನನಗೆ ಇಷ್ಟ ಅಲ್ಲ ಯಾಕಂದ್ರೆ ಕಾಟೆರ ಕನ್ನಡದಲ್ಲೇ ಗೆದ್ದೆತ್ತಿ ಪಾಲಾಡಿ ಬರ್ದು ಹಂಗೆ ಗೆದ್ದೆತ್ತಿ ಪಾಲಾಡಿ ಅಂತ ಮುಗಿತದ ಮುಗಿದ ನೀವು ಇನ್ನೂ ಅದನ್ನ ಹೇಳಿತೀವಿ ಅಂದ್ರೆ ನಂಗೆ ಫಸ್ಟ್ ಹಾಫ್ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ ಈ ಸಕ್ಸಸ್.